ಪ್ರತಿ ತಿಂಗಳು 10 kg 2.5 ವರ್ಷ ಪ್ರತಿ ತಿಂಗಳು 10 kg ಅಕ್ಕಿ ಕೊಟ್ಟಿರುವಂಥದ್ದು ಸಿದ್ದರಾಮಯ್ಯ ಅಲ್ಲ, ರಾಹುಲ್ ಗಾಂಧಿ ಅಲ್ಲ, ಅದು ಸನ್ಮಾನ್ಯ ನರೇಂದ್ರ ಮೋದಿಯವರು. ಇದು ನೆನ್ಪಿಟ್ಕೋಬೇಕು. ಪದೇ ಪದೇ ಸುಳ್ಳನ್ನು ಹೇಳಿದರೆ ಅದು ಸತ್ಯ ಆಗೋದಿಲ್ಲ. ನಮ್ಮ ಸರ್ಕಾರ ಇದ್ದಾಗ ಕೋವಿಡ್ನಿಂದ ಹೊರಗಡೆ ಬಂದು ಆರ್ಥಿಕತೆಯನ್ನು ತೊಗೊಂಡು ಬಂದು ನಾವು ಸರ್ಪ್ಲಸ್ ಬಜೆಟನ್ನು ಮಾಡಿದ್ವಿ. ಇವತ್ತು ನೀವು ಬಂದ ಮೇಲೆ 3 ತಿಂಗಳಲ್ಲಿ ಅದನ್ನು ಡೆಫಿಸಿಟ್ ಬಜೆಟನ್ನು ಮಾಡಿ 52,000 ಕೋಟಿ ಗ್ಯಾರಂಟಿಗಳಿಗೆ ದಲಿತರ ಹಣವನ್ನು ಕೊಟ್ಟಿದ್ದೀರಿ, ಬಡವರ ಹಣವನ್ನು ಕೊಟ್ಟಿದ್ದೀರಿ, ಅಭಿವೃದ್ಧಿಗಿರುವಂಥ ಹಣವನ್ನು ಕೊಟ್ಟಿದ್ದೀರಿ. ನೀರಾವರಿಗೆ ದುಡ್ಡಿಟ್ಟಿಲ್ಲ, ಲೋಕೋಪಯೋಗಿ ದುಡ್ಡಿಟ್ಟಿಲ್ಲ, ಶಿಕ್ಷಣಕ್ಕೆ ದುಡ್ಡಿಟ್ಟಿಲ್ಲ, ಆರೋಗ್ಯಕ್ಕೆ ದುಡ್ಡಿಟ್ಟಿಲ್ಲ, ಗ್ರಾಮೀಣ ಅಭಿವೃದ್ಧಿಗೆ ದುಡ್ಡಿಟ್ಟಿಲ್ಲ, ಕೃಷಿಗೆ ದುಡ್ಡಿಟ್ಟಿಲ್ಲ, ಎಲ್ಲ ಯೋಜನೆಗಳನ್ನು ನಿಲ್ಲಿಸಿದಿರಿ. ಇದು ನಾನು ಹೇಳ್ತಾ ಇಲ್ಲ, ನಿಮ್ಮ ಶಾಸಕರು ಹೇಳ್ತಾ ಇದ್ದಾರೆ ಅಭಿವೃದ್ಧಿಗೆ ಹಣ ಇಲ್ಲ ಅಂತ. ನೀವು ಕೂಡ ಶಾಸಕರು ಹೇಳಿದರೆ ಅಭಿವೃದ್ಧಿಗೆ ಹಣ ಕೇಳಬೇಡಿ ಅಂತ. ನಿಮ್ಮ ಉಪಮುಖ್ಯಮಂತ್ರಿಗಳು ಯಾವ ಕಾರಣಕ್ಕೂ ಹಣ ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಈ ಸತ್ಯವನ್ನು ಮರೆಮಾಚುವಂಥ ನಮ್ಮ ಸರ್ಕಾರ ಸದೃಢವಾದ ಆರ್ಥಿಕತೆ ಮಾಡಿದ್ದರಿಂದ ಇವತ್ತು ನೀವು ಭಾಗಶಃವಾಗಿ ನಿಮ್ಮ ಗ್ಯಾರಂಟಿಗಳನ್ನು ಕೊಡೋಕ್ಕೆ ಸಾಧ್ಯ ಆಗಿದೆ. ಗ್ಯಾರಂಟಿಯಲ್ಲೂ ಕೂಡ ಹಲವಾರು ಕಂಡೀಷನ್ಗಳನ್ನು ಹಾಕಿ ಅಕ್ಕಿ ಅಂತ ಹೇಳಿದರೆ ಅಕ್ಕಿ ಕೊಡೋಕ್ಕಾಗಲಿಲ್ಲ. ನಿಮ್ಮ ವೈಫಲ್ಯವನ್ನು ಕೇಂದ್ರ ಸರ್ಕಾರದ ಮೇಲೆ ಹಾಕೋಕ್ಕೆ ಪ್ರಯತ್ನ ಮಾಡ್ತೀರಾ? ಅದೇ ರೀತಿ ಇವತ್ತು ಗೃಹಜ್ಯೋತಿ ಸಂಪೂರ್ಣ ಎಲ್ಲರೂ ಕೂಡ ಕೊಡ್ತಾ ಇಲ್ಲ, 200 ಯೂನಿಟ್ ಅಂತ ಹೇಳಿ ಸರಾಸರಿಯಾಗಿ 43 ಯೂನಿಟ್ ಕೊಡ್ತಾ ಇದ್ದರೆ ಇದು ಜನರಿಗೆ ಮಾಡಿರುವಂಥ ಮೋಸ ಅಲ್ವಾ? ಗೃಹಲಕ್ಷ್ಮಿ ಇನ್ನು ಯಾವುದೇ ರೀತಿಯ ಪ್ರಾರಂಭ ಕೂಡ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ನಿಮಗೆ ಶಕ್ತಿ ಯೋಜನೆಯಡಿಯಲ್ಲಿ ಇವತ್ತು ಆ KSRTC ಎಂಪ್ಲಾಯೀಸ್ಗೆ ಪೂರ್ಣ ಪ್ರಮಾಣದ ಸಂಬಳವನ್ನು ಕೊಡೋಕ್ಕೆ ಸಾಧ್ಯ ಆಗಿಲ್ಲ, ಪೊಲೀಸರಿಗೆ ಸಂಬಳವನ್ನು ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ನಾವು ಕೋವಿಡ್ ಸಂದರ್ಭದಲ್ಲಿಯೂ ಕೂಡ ಸಂಪೂರ್ಣವಾಗಿ ಎಲ್ಲ ಎಂಪ್ಲಾಯೀಸ್ಗೆ ಸಂಬಳವನ್ನು ಕೊಟ್ಟಿರುವಂಥದ್ದು ಸನ್ಮಾನ್ಯ ಯಡಿಯೂರಪ್ಪನವರು. ಆದ್ದರಿಂದ ಈ ಸತ್ಯವನ್ನು ಮರೆಮಾಚೋಕ್ಕೆ ಸಾಧ್ಯ ಇಲ್ಲ. ನೀವು ಸುಳ್ಳಿನ ಕಂತೆ ಜನರಿಗೆ ಗೊತ್ತಿದೆ. ನಿಮ್ಮ ವೈಫಲ್ಯವನ್ನು ಮುಚ್ಚಿಕೊಳ್ಳಲು ಈ ಥರ ಗೂಬೆ ಕೇಂದ್ರ ಮತ್ತು ಹಿಂದಿನ ಸರ್ಕಾರ ಮೇಲೆ ಇದನ್ನು ಜನ ನಂಬೋದಿಲ್ಲ. ನಿಮ್ಮ ಪ್ರಯತ್ನ ಸಫಲ ಆಗೋದಿಲ್ಲ. ನಿಮಗೆ ಅಧಿಕಾರ ಕೊಟ್ಟಿದ್ದಾರೆ ಜನ. ನೀವು ರಾಜ್ಯವನ್ನು ಹೆಂಗೆ ದಿವಾಳಿತೆಗಳಿಗೆ ತೊಗೊಂಡು ಹೋಗ್ತಾ ಇದ್ದೀರಿ, ಅದರ ಬಗ್ಗೆ ಉತ್ತರವನ್ನು ಕೊಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳು.